ಮರ ಕಟ್ಟೆಯನ್ನ ಯಾವ್ಯಾವ ತರ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡಕ್ಕಿಂತ ಮುಂಚೆ ಅಶ್ವತ್ಥ ಮರದಿಂದ ಏನು ಉಪಯೋಗ? ಒಂದು ಉಪಯೋಗ ಯು ನೋ ಆಲ್ರೆಡಿ, ರೈಟ್? ಶುದ್ಧವಾದ ಗಾಳಿ ನಮಗೆ ಸಿಗುತ್ತೆ, ರೈಟ್? ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಶುದ್ಧ ಗಾಳಿ ನಮಗೆ ಬೇಕು, ರೈಟ್? ದಟ್ ಒನ್ ಪಾಯಿಂಟ್ ಹೇಗೆ ಪಡ್ಕೋಬಹುದು ಅನ್ನೋದು ನಾನು ನಿಮಗೆ ಹೇಳಿದೆ. ಇನ್ನೊಂದೇನು ಉಪಯೋಗ ಇದ್ರೆ, ಅದು ಎಲೆಗಳಿದೆ ಅಲ್ವಾ, ಆ ಎಲೆಗಳನ್ನ ಅದರ ರಸವನ್ನ ತಗೊಂಡು ಕುಡಿಯೋದ್ರಿಂದ ಹೊಟ್ಟೆ ನೋವು ಹೋಗುತ್ತೆ. ಈಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಲ್ಲ, ಆ ಥರ ಈ ಹೆಲ್ತ್ ಪ್ರಾಬ್ಲಮ್ಸ್ ಏನೇನಿದೆ ಅದು ಹೋಗುತ್ತೆ. ಈ ಇದು ಒಂದು ಮೆಡಿಸಿನಲ್ ಪ್ಲಾಂಟ್ ಕೂಡ ಹೌದು. ದಟ್ ಈಸ್ ಒನ್ ಮೋರ್ ಪಾಯಿಂಟ್. ಮೆನಿ ಅದರ್ ಪ್ರಾಬ್ಲಮ್ಸ್ ಇದೆ. ಈ ಎಲೆಯನ್ನು ಬೇರೆ ಬೇರೆ ಥರದಲ್ಲಿ ಮಲೆ ಹೂವು ತೊಗಟೆ ಇವುಗಳನ್ನೆಲ್ಲ ಉಪಯೋಗಿಸಿ ಗಿಡ ಮೂಲಿಕೆಗಳು ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಮೆಡಿಸಿನಲ್ ಪ್ಲಾಂಟ್ಸ್. ಅದಕ್ಕೆ ನಾನು ಹೇಳ್ದೆ ಅಲ್ಲ, ಕಟ್ಟೆ ಕಟ್ಟಿ ದೇ ವಿಲ್ ಕನೆಕ್ಟೆಡ್ ಟು ಗಾಡ್ ಅಂತ ಅಲ್ಲಿ ಒಂದು ಚಿಕ್ಕ ದೇವಾಲಯ ಕಟ್ತಾರೆ, ಫೋಟೋ ಎಲ್ಲ ಇಡ್ತಾರೆ, ಪೂಜೆ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ? ಒಂದು ಉದ್ದೇಶ ಐ ಟೋಲ್ಡ್ ಯು, ರೈಟ್? ದೇರ್ ಇಸ್ ಒನ್ ಮೋರ್ ಇಂಟೆನ್ಷನ್ ಇಸ್ ದೇರ್. ವಾಟ್ ಈಸ್ ದಟ್? ಮೀನ್ಸ್ ದಿಸ್ ನೀಮ್ ಟ್ರೀ, ದಿಸ್ ಪೀಪಲ್ ಟ್ರೀ ಆ್ಯಂಡ್ ಲೈಕ್ ದಿಸ್ ಮೆಡಿಸಿನಲ್ ಪ್ಲಾಂಟ್ಸ್, ಯೂಶ್ವಲಿ ದೀಸ್ ಟೂ ಯು ಫೈಂಡ್ ಇನ್ ಸರ್ಕಲ್ಸ್ ಇನ್ ದ ಎವ್ರಿ ವಿಲೇಜ್, ಇನ್ ಎವ್ರಿ ಪ್ಲೇಸ್ ಯು ಸಿ, ರೈಟ್? ಅಲ್ಲಿ ಒಂದು ಫೋಟೋ ಇಟ್ಬಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಯಾವಾಗ ಸಿಟಿ ಆ ಸ್ಟೇಟ್ ಡೆವಲಪ್ ಆಗ್ತಾ ಇರೋ ಹಂಗೆ ನಾವೇನು ಮಾಡ್ತೀವಿ, ಮರಗಳನ್ನ ಕತ್ತರಿಸ್ಬಿಡ್ತೀವಿ. ಮರನ ಕತ್ತರಿಸ್ಬಿಟ್ಟು ಅದನ್ನ ಡೆವಲಪ್ಮೆಂಟ್ ಅಂತ ಹೇಳಿ ಪ್ಲೇಸನ್ನ ಆಕ್ಯುಪೈ ಮಾಡಿಕೊಂಡು ಅಲ್ಲೊಂದು ಬ್ರಿಡ್ಜ್ ಎಕ್ಸೆಟ್ರಾ ಏನೋ ಒಂದು ಕಟ್ಬಿಡ್ತಾರೆ. ಇಸ್ ಇಟ್ ಇಟ್? ದಿಸ್ ಶುಡ್ ನಾಟ್ ಹ್ಯಾಪನ್ ಇನ್ ಫ್ಯೂಚರ್. ಅಂಡರ್ಸ್ಟೂಡ್? ದಟ್ಸ್ ವೈ ಅಲ್ಲೇನು ಮಾಡ್ತಾರೆ, ಒಂದೊಂದು ಚಿಕ್ಕ ದೇವಾಲಯನ, ಒಂದು ಐಡಲನ್ನು, ಒಂದು ಫೋಟೋನ ಇಟ್ಬಿಡ್ತಾರೆ. ಸೊ ನಾವು ಇನ್ ದಿಸ್ ಸ್ಟೇಟಸ್ ಪೀಪಲ್ ವಾಂಟ್ ಟು ಕಟ್ ದ ಟ್ರೀ, ಮೀನ್ಸ್ ದೇ ಡೋಂಟ್ ಹ್ಯಾವ್ ಡೇರ್ ಟು ಟಚ್ ದಟ್ ಟ್ರೀ. ಯಾಕೆ ಹೇಳಿ? ಅದೇನಾದ್ರು ಮುಟ್ಟಿದ್ರೆ ಏನಾಗುತ್ತೆ, ದೇವ್ರು ನಮಗೆ ಶಾಪ ಕೊಡ್ತಾನೆ, ಇ ವಿಲ್ ಪನಿಷ್ ಅಸ್ ಅಂತ ನಾವು ಭಯಪಟ್ಟು ಅದನ್ನು ಮುಟ್ಟಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಕಟ್ ಮಾಡಲ್ಲ. ದೇ ವಿಲ್ ಅವಾಯ್ಡ್ ಲೀವಿಂಗ್ ದಟ್, ದೇ ವಿಲ್ ಪ್ಲಾನ್ ಹೌ ಟು ಇಂಪ್ರೂವ್ ಡೆವಲಪ್ಮೆಂಟ್ ಅಂತ. ದಿಸ್ ಇಸ್ ದ ಇಂಟೆನ್ಷನ್. ದ ಪೀಪಲ್ ಥಿಂಕ್ ವೈ ದೇ ವಾಟ್ ಈಸ್ ದಟ್ ವರ್ಷಿಪ್ ಡೂ ಪೂಜಾ ಫಾರ್ ದ ಟ್ರೀ. ಬಿಹೈಂಡ್ ದಿಸ್ ಇಸ್ ದ ಇಂಟೆನ್ಷನ್, ದೇ ಶುಡ್ ನಾಟ್ ಕಟ್ ದಿಸ್ ಟ್ರೀಸ್ ಅಟ್ ಎನಿ ಕಾಸ್ಟ್. ಸೊ ಅದಕ್ಕೆ ಅವರು ಆ ಥರ, ನಾನು ಹೇಳಿಲ್ಲ ಕನೆಕ್ಟೆಡ್ ಟು ರಿಲೀಜಿಯಸ್ ಅಂತ ಹೇಳಿದ್ರೆ ಸ್ವಲ್ಪ ಭಯ ಇರುತ್ತೆ, ವಿ ಡೋಂಟ್ ಡೂ ರಾಂಗ್ ಥಿಂಗ್ಸ್, ವಿಲ್ ಅವಾಯ್ಡ್. ದಿಸ್ ಇಸ್ ಒನ್ ಮೋರ್ ರೀಸನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಇಟ್ಸ್ ವೆರಿ ಯೂಸ್ಫುಲ್. ಸೊ ಓನ್ಲಿ ದೇ ಆರ್ ಕನೆಕ್ಟೆಡ್ ಟು ಗಾಡ್ ಅಂಡ್ ದಟ್ಸ್ ವೈ ವಿ ಕ್ಯಾನ್ ಫಾರ್ ವೆರಿ ಲಾಂಗ್ ಟೈಮ್ ವಿ ಕ್ಯಾನ್ ಫೈಂಡ್ ದಿಸ್ ಆಲ್ ಟ್ರೀ. ಅದರ್ ಆಲ್ ಟ್ರೀಸ್ ದೇ ವಿಲ್ ಕಟ್ ಅರಾಮ್ಸೆ. ಟು ಕಟ್ ದಿಸ್ ಕೈಂಡ್ ಆಫ್ ಟ್ರೀಸ್ನ ದೇ ವಿಲ್ ಥಿಂಕ್ ಟ್ವೈಸ್. ದೇ ಡೋಂಟ್ ಕಟ್ ಓನ್ಲಿ ಆ್ಯಕ್ಚುಲಿ 99.9%, 1% ಸಮ್ವೇರ್ ಇಟ್ ಮೇ ಹ್ಯಾಪನ್. ಸೊ ಲೆಟ್ ಅಸ್ ಗೋ ಟು ದ ಪಾಯಿಂಟ್. ಕಟ್ಟೆ, ಈ ಕಟ್ಟೆಯಲ್ಲಿ ಏನೇನು ಮಾಡ್ತಾರೆ, ಅಲ್ ರೀಡ್ ದ ಲೆಸನ್ ಯು ಜಸ್ಟ್ ಸಿ. ಅಶ್ವತ್ಥ ಬರೀ ಮರವಲ್ಲ, ಕಟ್ಟೆ ಯಾವುದು ಒಂದು ಕಟ್ಟೆಯಲ್ಲ, ಇವೆರಡೂ ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿದೆ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದಡಿಯಲ್ಲಿಯೇ ನಡೆಯುತ್ತವೆ. ಪಂಚಾಯತ್ಗಳಿಗೆ ಅಶ್ವತ್ಥ ಮರ ಛಾವಣಿಯೇ ಕಟ್ಟೆಯ ನೆಲಹಾಸು. ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ. ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಆದರವೀಯುವ ಸತ್ರ. ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು. ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ. ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗಳಿಗೂ ಮಾತೃಸ್ಥಾನವಾಗಿ ರೂಪುಗೊಂಡಿದೆ. ಓಕೆ, ಒನ್ ಬೈ ಒನ್ ಸಿ. ಅಶ್ವತ್ಥ ಕಟ್ಟೆ, ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ಟ್ರೀ. ಐ ಟೋಲ್ಡ್ ಸೈಂಟಿಫಿಕ್ ರೀಸನ್ ಹೌ ವಿಲ್ ಮೆಡಿಸಿನಲ್ ಪ್ಲಾಂಟ್. ದಿಸ್ ಒನ್ ಪಾಯಿಂಟ್. ದೆನ್ ದ ಕಟ್ಟೆ, ವಾಟ್ ಈಸ್ ದ ಥಿಂಗ್? ಇಟ್ ಈಸ್ ಅ ಪಾರ್ಟ್ ಆಫ್ ದ ಪೀಪಲ್ಸ್ ಲೈಫ್. ವೈ ಇಟ್ ಈಸ್ ಅ ಪಾರ್ಟ್ ಆಫ್ ಪೀಪಲ್ಸ್ ಲೈಫ್? ಬಿಕಾಸ್ ಮೆನಿ ಪ್ರೋಗ್ರಾಮ್ಸ್ ಟೇಕ್ ಪ್ಲೇಸ್ ಅಂಡರ್ ದ ಪೀಪಲ್ ಟ್ರೀ. ವಾಟ್ ಆರ್ ದ ಪ್ರೋಗ್ರಾಮ್ಸ್? ಸಿ ಚಿಲ್ಡ್ರನ್, ದಿಸ್ ಓಲ್ ಪ್ಯಾರಾಗ್ರಾಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ 4 marks ದೇ ವಿಲ್ ಆಸ್ಕ್ ಎ ಕ್ವೆಶನ್. ಅಲ್ಲಿ ಕಟ್ಟೆ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆಸುಹೋಕ್ಕಾಗಿದೆ,
ಇದು ಹೇಗೆ ಉಪಯೋಗವಾಗಿದೆ ಅಂತ ಕೇಳಿದಾಗ ಯು ಹ್ಯಾವ್ ಟು ರೈಟ್ ಸೊ ಈಚ್ ವರ್ಡ್ ಈಚ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ಪ್ಯಾರಾಗ್ರಾಫ್ ಸೊ ಮೇಕ್ ಎ ನೋಟ್ ದಿಸ್ ಅಂಡ್ ಲರ್ನ್ ರೈಟ್ ನೋ ವನ್ ಐ ಆಮ್ ಟೆಲಿಂಗ್ ಪಾಯಿಂಟ್ ವೈಸ್ ಯು ಲರ್ನ್ ಹಳ್ಳಿಯಲ್ಲಿ ಮೆನಿ ಪ್ರೋಗ್ರಾಮ್ಸ್ ವಿಲ್ ಟೇಕ್ ಪ್ಲೇಸ್ ಅಂಡರ್ ದಿಸ್ ಟ್ರೀ ಅಶ್ವತ್ಥ ಮರದಡಿಯಲ್ಲಿ ಪಂಚಾಯತಿಸ್ ವಿಲ್ ಬಿ ದೇರ್ ಪಂಚಾಯತಿ ಮೀನ್ಸ್ ಯು ನೋ ಲೈಕ್ ಅ ಕೋರ್ಟ್ ವಿಲೇಜ್ ಪೀಪಲ್ ದೇ ಡೋಂಟ್ ಗೋ ಟು ಪೊಲೀಸ್ ಸ್ಟೇಷನ್ ಅಂಡ್ ಕೋರ್ಟ್ ದೇ ವಿಲ್ ಡಿಸೈಡ್ ದೇರ್ ಓನ್ಲಿ ವಿತ್ ಒನ್ ಪಂಚಾಯತ್ ದಟ್ ವಿಲ್ ಟೇಕ್ ಪ್ಲೇಸ್ ಶೆಲ್ಟರ್ ಛಾವಣಿ ಅಂದರೆ ಇಟ್ ಈಸ್ ಅ ಶೆಲ್ಟರ್ ಫಾರ್ ವಾಟ್ ಕೋರ್ಟ್ ಪಂಚಾಯತ್ ದೆನ್ ಕಟ್ಟೆಯ ನೆಲ ಹಾಸು ದಿಸ್ ಇಸ್ ದ ವೇರ್ ದೇ ಕ್ಯಾನ್ ಸಿಟ್ ಅಂಡ್ ದೇ ವಿಲ್ ಜಡ್ಜ್ ದಟ್ ದ ನೆಕ್ಸ್ಟ್ ಮ್ಯಾರೇಜಸ್ ವಿಲ್ ಟೇಕ್ ಪ್ಲೇಸ್ ಮದುವೆ ಮೀನ್ಸ್ ಮ್ಯಾರೇಜ್ ಮುನ್ ನೋಡಿ ಪಂಚಾಯತಿ ಕಟ್ಟೆ ಚಿತ್ರ ನೋಡಿ ಅಲ್ಲಿ ಅಲ್ಲೆಲ್ಲ ಕೂತ್ಕೊಂಡು ಪಂಚಾಯತಿ ಮಾಡ್ತಾ ಇರೋದು ನೆಕ್ಸ್ಟ್ ಪೂಜೆ ಮಾಡ್ತಾ ಇರುವಂಥದ್ದು ನೋಡಿ ಅದು ಸುತ್ತು ಏಳು ಸುತ್ತಾಗಬೇಕು ಒಂಬತ್ತು ಸುತ್ತಾಗಬೇಕು ಅಂತ ನಾನು ಹೇಳಿದ್ದೆ ಅಲ್ಲ ನಿಮಗೆ ಒಂದು ಐಡಲ್ ಇಟ್ಟಿರ್ತಾರೆ ಅಂತ ಹೇಳಿದ್ದೆ ಅಲ್ಲ ಅದೆಲ್ಲ ಇಟ್ಟಿದ್ದಾರೆ ನೋಡಿ ಅವಾಗ ಯಾರೂ ಆ ಮರವನ್ನು ಕಡಿಯಲ್ಲ ಭಯ ಪಡ್ತಾರೆ ಅಯ್ಯೋ ದೇವ್ರ ಮರ ಅಂತ ಸೊ ಅದಕ್ಕೆ ಲಾಂಗ್ ಲೈಫ್ ಕೂಡ ಆ್ಯಂಡ್ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ದಿಸ್ ಟ್ರೀ ಇಲ್ಲಿ ನೋಡಿ ಮೊದಲಂದರೆ ಎಲ್ಲ ಇವಾಗ ಅಂದರೆ ಬೇರೆ ಊರಿಂದ ಬಂದರೆ ಲಾಡ್ಜಲ್ಲಿ ಇರ್ತಾರೆ ಯಾರಾದರೂ ರಿಲೇಟಿವ್ಸ್ ಮನೆಗೆ ಹೋಗ್ತಾರೆ ಇರ್ತಾರೆ ಅಲ್ವಾ ಯೂಶ್ವಲಿ ಲಾಡ್ಜ್ ಹೋಟೆಲ್ಸ್ ಎಲ್ಲ ಇರ್ತಾರೆ ಓಲ್ಡನ್ ಡೇಸ್ ಆ ಥರ ಇರಲಿಲ್ಲ ಈ ಥರ ಕಟ್ಟೆಯಲ್ಲಿ ಅವರು ಅಲ್ಲಿ ರೆಸ್ಟ್ ತೊಗೊಳ್ತಾರೆ ಮತ್ತು ಪ್ರಯಾಣವನ್ನು ಬೆಳೆಸ್ತಾರೆ ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಇವಾಗಿನ ಥರ ಬಸ್ ಹತ್ರ ಕನ್ವೀನಿಯಂಟ್ ಇರಲಿಲ್ಲ ಬಂದು ರೆಸ್ಟ್ ತೊಗೊಂಡು ಊಟ ಮಾಡಿಕೊಂಡು ಮಲ್ಕೊಂಡು ಆಮೇಲೆ ಅವರು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾರೆ ಸೊ ವಿಶ್ರಾಂತಿಗೆ ಕೂಡ ಇದು ಉಪಯೋಗಕ್ಕೆ ಬರುತ್ತೆ ನಾಟ್ ಓನ್ಲಿ ದಟ್ ಇವಾಗ ಯಾರಾದರೂ ಗುರುಗಳು ಪಂಡಿತರು ಮೌಲ್ವಿ ಫಾದರ್ ಅವಾಗೆಲ್ಲ ಭೇದ ಭಾವ ಇರಲಿಲ್ಲ ಎನಿಥಿಂಗ್ ರಿಲಿಜಿಯಸ್ ಇದು ಗ್ಯಾದರಿಂಗ್ ಮಾಡಬೇಕು ಮಾತಾಡಬೇಕು ಅಂದರೆ ದೇ ಯೂಸ್ ಟು ಯೂಸ್ ಅರಳಿಕಟ್ಟೆ ಅದ್ರ ಕೆಳಗೆ ಕೂತ್ಕೊಂಡ್ಬಿಟ್ಟು ರಿಲಿಜಿಯಸ್ ಟಾಕ್ ಏನಿರುತ್ತೆ ಅದು ಮಾಡ್ತಾಯಿದ್ರು ಮದುವೆ ಮ್ಯಾರೇಜ್ ಮುಂಜಿ ವಾಟ್ ಯು ಸೇ ನೇಮಿಂಗ್ ಸೆರೆಮನಿ ಇದೆಲ್ಲ ಮಾಡಬೇಕಂದ್ರೆ ನವ ಡೇಸ್ ಇಟ್ ಬಿಕಮ್ ಫ್ಯಾಷನ್ನು ಲಿಟ್ಲ್ ಬಿಫೋರ್ ದೇ ಯೂಸ್ ಟು ಟೇಕ್ ಫಾರ್ ರೆಂಟ್ ಪಾರ್ಟಿ ಹಾಲ್ ರೈಟ್ ಆ್ಯಂಡ್ ನೌ ಇಟ್ ಈಸ್ ಮೋರ್ ಫ್ಯಾಷನಬಲ್ ಇಟ್ ಈಸ್ ಬಿಕಮ್ ದೇ ಆರ್ ಡೂಯಿಂಗ್ ಇನ್ ಹೋಟೆಲ್ಸ್ ಓಕೆ ಬಿಫೋರ್ ದ್ಯಾಟ್ ದಿಸ್ ಆಲ್ ದೇ ಆರ್ ಡೂಯಿಂಗ್ ಅಂಡರ್ ದ ಬ್ಯಾನಿಯನ್ ಟ್ರೀ ನೋ ಕಾಸ್ಟ್ ಬಾರ್ ಆಲ್ ದ ರಿಲಿಜಿಯಸ್ ಪೀಪಲ್ ಡೂಯಿಂಗ್ ಅಂಡರ್ ದಿಸ್ ಟ್ರೀ ಸೊ ದ್ಯಾಟ್ ಯು ಕ್ಯಾನ್ ಸಿ ಸೊ ಇದೆಲ್ಲ ಪಾಯಿಂಟ್ಸು ನೀವು ತಿಳ್ಕೊಳ್ಬೇಕು ಒಂದೊಂದೇ ಪಾಯಿಂಟ್ ಅನ್ನೋದು ಪ್ಯಾರಾಗ್ರಾಫ್ ತುಂಬ ಇಂಪಾರ್ಟೆಂಟ್ ಅಂತ ಮಕ್ಕಳು ಆಟ ಆಡೋಕ್ಕೂ ಕೂಡ ಇದು ಅದು ಬಿಳಿಲೆಲ್ಲ ಇರುತ್ತಲ್ಲ ರೆಂಬೆ ಕೊಂಬೆ ಇದು ಬೇರು ಅದು ರೂಟ್ ಅದು ಓಕೆ ಅದನ್ನಿಟ್ಕೊಂಡು ಮಕ್ಕಳು ಆಟ ಆಡ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಆಟ ಆಡೋದು ಆಗುತ್ತೆ ಪಾಠ ಕಲಿಯೋಕ್ಕೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು ನೋಡಿ ಇಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಕಲಿಯೋದು ಆಡೋದು ಇದು ಕೂಡ ಇಲ್ಲಿ ನಡೀತಾ ಇತ್ತು ಸೊ ಐ ಟು ಶೋರ್ ದ ಪಿಕ್ಚರ್ನು ಸೊ ದ ಆಲ್ ಪಾಯಿಂಟ್ಸ್ ಇಟ್ ಈಸ್ ದೇರ್ ಯಾರ್ ಓನ್ಲಿ ಮದುವೆ ಮುಂಜಿ ಓವರ್ ಆ್ಯಂಡ್ ಪವಿತ್ರ ಕಲ್ಯಾಣ ಮಂಟಪ ಮ್ಯಾರೇಜ್ ಆಲ್ ಯಾತ್ರಾರ್ಥಿಗಳಂದರೆ ಟ್ರಾವೆಲರ್ಸ್ ಆ್ಯಂಡ್ ಅವ್ರಿಗೆ ಅನ್ನ ವೀವ ಆದರ ವೀವ ಸತ್ರ ಅಂದರೆ ಛತ್ರ ಛತ್ರ ಪಾರ್ಟಿ ಹಾಲ್ ಥರ ಯಾವುದು ಅರಳಿಮರ ಆಟ ಪಾಠ ಮಕ್ಕಳ ಆಡೋಕ್ಕೆ ಓದೋಕ್ಕೆ ಕೂಡ ಜಾಗ ಹಿರಿಯರು ದೊಡ್ಡವರು ಕೂತ್ಕೊಂಡು ಬಿಟ್ಟು ಗಾಳಿ ಸೇವನೆ ಮಾಡಿ ಎಕ್ಸ್ಚೇಂಜಿಂಗ್ ದೇರ್ ವಿಚಾರ ವಿನಿಮಯ ಕಷ್ಟ ಸುಖ ಮಾತಾಡ್ಕೊಳ್ಳೋಕ್ಕೂ ಕೂಡ ಇದು ಆಗಿತ್ತು ಆಮೇಲೆ ಬೀದಿ ವೇಸ್ಟ್ ಆಗಿ ಸುಮ್ಮನೆ ಕಾಲಹರಣ ಅರಟೆ ಮಾಡುವಂಥದ್ದಕ್ಕೂ ಆಗಿತ್ತು ಮತ್ತು ಕೆಲವರು ಇರ್ತಾರಲ್ಲ ಕೆಲಸ ಗಿಲ್ಸ ಇಲ್ಲದೆ ಹೋಗೋ ಬರೋರಿಗೆ ರೇಗಿಸ್ಕೊಂಡು ಚುಡಾಯಿಸ್ಕೊಂಡು ಇರ್ತಾರಲ್ಲ ಅಂಥವ್ರಿಗೂ ಕೂಡ ಇದು ಜಾಗ ಆಗಿತ್ತು ಸೊ ಟೋಟಲಿ ಇಟ್ ಈಸ್ ಲೈಕ್ ಆಲ್ ಇನ್ ಒನ್ ಸಮ್ ಪೀಪಲ್ ದೇ ಡೂ ಬಿಸ್ನೆಸ್ ಅಂಡರ್ ದಿಸ್ ಬ್ಯಾನಿಯನ್ ಟ್ರೀ ಆಲ್ಸೋ ವ್ಯಾಪಾರ ಕೂಡ ಮಾಡ್ತಾರೆ ಪಂಕ್ಚರ್ ಶಾಪ್ ಕಳೆಕಾಯಿ ಮಾರೋದು ಹೂವು ಮಾರೋದು ಅದೆಲ್ಲವನ್ನು ಮಾಡ್ತಾರೆ ಸೊ ಇದು ಒಂದು ಮಾತೃಸ್ಥಾನವಾಗಿ ರೂಪುಗೊಂಡಿದೆ ಸೊ ಫಾರ್ ಎವ್ರಿಥಿಂಗ್ ಇಟ್ಸ್ ಬಿಕಮ್ ಅ ಪ್ಲೇಸ್ ನೌ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ ಹೌ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ಈಸ್ ಇಂಟೆನ್ಷನ್ ಆಫ್ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಪ್ಲಾಂಟಿಂಗ್ ದಿಸ್ ಪ್ಲ್ಯಾಂಟ್ ಹೋಪ್ ಯು ಅಂಡರ್ಸ್ಟುಡ್ ವೆಲ್ ರೈಟ್ ಥ್ಯಾಂಕ್ ಯು